ಸಂಬಂಧಪಟ್ಟಂತ ಸಚಿವರಲ್ಲ ತಾವು ಅವರ ಪರವಾಗಿ ಉತ್ತರ ಕೊಡ್ತಾ ಇದ್ದೀರಿ ಕಂದಾಯ ಸಚಿವರ ಪರವಾಗಿ ಇವತ್ತು ಬೆಳಗ್ಗೆನೂ ಒಂದು ಎರಡು ಮೂರು ವಿಷಯ ಇದೇ ರೀತಿದ್ದು ಬಂದಿದೆ ಕಂದಾಯ ಇಲಾಖೆದು ನಾನು ಮತ್ತು ಈ ಸ್ಥಾನದಲ್ಲಿ ಕುಳಿತು ನಾನು ಸರ್ಕಾರದಲ್ಲೂ ಗಮನಿಸಬೇಕು ಸಚಿವ ಸಂಪುಟದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲ ಹಿರಿಯರಿದ್ದಾರೆ ಬಡವರಿಗೆ ಕೊಡುವಂತಹ ಈ ಸಾಮಾಜಿಕ ಭದ್ರತಾ ಯೋಜನೆಯ ಪೆನ್ಷನ್ನು ಲಕ್ಷಗಟ್ಟಲೆ ಜನಕ್ಕೆ ಹೋಗೋದಿಲ್ಲ ಅಂದರೆ ಇದು ನಿಜವಾಗಿ ಸರ್ಕಾರದ ಅಧಿಕಾರಿಗಳ ಹೇಗೆ ಈ ಆಡಳಿತವನ್ನು ಅಂದರೆ ಸಮರ್ಪಕವಾಗಿ ನಡೆಸ್ತಾ ಇಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟ ಆಗುತ್ತೆ ಬಡವರಿಗೆ ಕೊಡೋದು ನಾವು ಕೊಡೋದು 500,000 ಕೊಡ್ತೀವಿ ಅದು ಈ ರೀತಿ ಗೊಂದಲ ಆಡಳಿತದ ಗೊಂದಲದಿಂದ ಅವರಿಗೆ ಸಿಗದೇ ಇದ್ರೆ ಅವರದು ಸಮಸ್ಯೆ ಅಲ್ಲ ಅದು ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ವಯಸ್ಸಿನವರಿಗೆ ಬೇರೆ ಬೇರೆ ಕೊಡ್ತೀವಿ ಹಳ್ಳಿ ಮೇಲೆ ಹೋದ್ರೆ ಏನ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ತಾವು ಸಚಿವ ಸಂಪುಟದಲ್ಲಿ ಅಥವಾ ಸರ್ಕಾರದಲ್ಲಿ ಗಮನಿಸದೆ ಹೋದ್ರೆ ಮಾನ್ಯ ಕಂದಾಯ ಸಚಿವರ ಮೂಲಕ ಬಡವರಿಗೆ ಪಾಪ ಅವರಿಗೆ ಇದನ್ನೇ ಅವಲಂಬಿಸ್ಕೊಂಡು ಇರ್ತಾರೆ ಅವರಿಗೆ ಕೊಡದೇ ಇರುವಂತದ್ದು ವ್ಯವಸ್ಥೆ ದೌರ್ಬಲ್ಯವನ್ನು ತೋರಿಸುತ್ತೆ ತಾವು ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ ಅವರು ಇದನ್ನು ಗಮನಿಸಿದ್ದಾರೆ ತಾವು ಅದನ್ನು ಅಗತ್ಯ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟು ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಬಡವರದ್ದು ಅನ್ಯಾಯ ಆಗುತ್ತೆ ಅದು ಸಚಿವರೇ ಈ ಪೆನ್ಷನ್ ಇದೆಯಲ್ಲ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ವಿಡೋ ಪೆನ್ಷನ್ನು ಇವೆಲ್ಲ ಸುಮಾರು 7-8 ತಿಂಗಳಿಂದ ನಿಂತೋಗ್ಬಿಟ್ಟಿದ್ದಾವೆ ಏನು ಹೊಸ್ತಾಗಿ ಮಂಜೂರಾಗಿರ್ತಕ್ಕಂಥವಲ್ಲ ಅವು ಭಾಳ ವರ್ಷಗಳಿಂದ ಮಂಜೂರಾಗಿ ಅವರಿಗೆ ಹಣ ಪಾವತಿ ಆಗ್ತಿದ್ದಂಥ ಪೆನ್ಷನ್ಗಳು ಇವೆಲ್ಲ ಇವನ್ನ ಕೊಡದೆ ಹೋದ್ರೆ ಈ ಕೊರೋನಾ ಬೇರೆ ಇದೆ ಇವರು ವ್ಯವಸ್ಥೆ ಸುಧಾರಣೆ ಅಂತ ಹೇಳಿ ಇದು ತೊಂದರೆ ಆಗ್ತಾ ಇರೋದು ಅಧಿಕಾರಿ ವರ್ಗಗಳದ್ದು ವ್ಯವಸ್ಥೆನೇ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ ಕೊಡ್ತಾ ಇದ್ದಿದ್ದು ಅದನ್ನ ಏನೋ ಹೊಸ್ತಾಗಿ ಅರ್ಜಿ ಹಾಕಿದ್ದಾರೆ ಈಗ ಮಂಜೂರು ಮಾಡ್ತೀವಿ ಆಮೇಲೆ ಕೊಡ್ತೀವಿ ಬ್ಯಾಂಕ್ ನಲ್ಲಿ ತೊಂದರೆ ಆಗ್ಬಿಟ್ಟದೆ ಇನ್ನೆಲ್ಲ ತೊಂದರೆ ಆಗ್ಬಿಟ್ಟದೆ ಪೋಸ್ಟ್ ಆಫೀಸ್ ನಲ್ಲಿ ತೊಂದರೆ ಆಗ್ಬಿಟ್ಟು ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಬಹಳ ವರ್ಷದಿಂದ ಬರ್ತಾ ಇರ್ತಕ್ಕಂಥವ್ರಿಗೆ ನಿಂತೋಗಕ್ಕೆ ಯಾಕೆ ಕಾರಣ ಸರ್ಕಾರ ಇಲ್ಲ ನೀವು ದುಡ್ಡು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡದೇ ಇರೋದ್ರಿಂದ ಅವರು ತಲುಪಿಸಕ್ಕಾಗಿಲ್ಲ ತಲುಪಿಸದೇ ಇರೋದ್ರಿಂದ ಇವರು ತೊಂದರೆ ಸಿಕ್ಕಾಕಿದ್ರು ಕೊರೋನಾ ಬೇರೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಕೊರೋನಾ ರೋಗ ಬೇರೆ ಇದೆ ಈಗ ಸಿಕ್ಕ 600 ಸಿಕ್ಕದೆ ಹೋದ್ರೆ ಅವರ ಆರೋಗ್ಯ ರಕ್ಷಣೆಗೂ ಕೂಡ ದುಡ್ಡು ಸಿಲ್ದಾಗ ಆಗ್ಬಿಡ್ತದೆ ಎಷ್ಟು ತೊಂದರೆ ಆಗ್ತದೆ ಇದಕ್ಕೆ ನಾವು ಕ್ರಮ ತಗತ್ತೀವಿ ಅತ್ತಾಕತ್ತೀವಿ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಡ್ಬೇಕು ಯಾವ್ಯಾವ್ದು ಬಾಕಿ ಇದಾವೆ ಅವೆಲ್ಲನೂ ಕೂಡ ತಕ್ಷಣ ಬಿಡುಗಡೆ ಮಾಡ್ತೇವೆ ಮುಖ್ಯಮಂತ್ರಿಗಳೇನು ಉತ್ತರ ಹೇಳ್ತಾರೆ ಈ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಅಂಗವಿಕಲರದ್ದು ಈ ಥರದ್ದು ಏನು ಪೆನ್ಷನ್ನು ಡಿಲೇ ಆಗಿದೆ ಅಂತ ಎಲ್ಲರೂ ಗಮನಕ್ಕೆ ತಂದಿದ್ದೀರಾ ನಾನು ಅದಕ್ಕೆ ಗಮನ ಕೊಡ್ತೇನೆ ತಕ್ಷಣ ಹಣ ಬಿಡುಗಡೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೇನೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಆದ್ರೆ ನಂದೊಂದು ಸಲಹೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಈಗ ಏನು ರಾಜೇಗೌಡರು ಆಯ್ತು.